ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವ ಜನರೇ, ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಕೇಳುವುದರಿಂದ ನಮ್ಮ ಜೀವಿತದಲ್ಲಿ ಎಷ್ಟು ಒಂದು ಒಳ್ಳೆಯ ಆಶೀರ್ವಾದ ಅಂದರೆ, ಇಂದಿನ ವಾಕ್ಯದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಜ್ಞಾನೋಕ್ತಿ 8:11 ವಚನದಲ್ಲಿ, ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ, ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. ಪ್ರಿಯ ದೈವ ಜನರೇ, ಪ್ರತಿ ಮುಂಜಾನೆಯಲ್ಲಿ ನಾವು ನೀವು ಆಲಿಸುತ್ತಿರುವ ದೇವರ ವಾಕ್ಯ ಇದು ಜ್ಞಾನ ವಾಕ್ಯಗಳು. ನಮ್ಮ ಜೀವಿತಕ್ಕೆ ಏನನ್ನು ಬೇಕೋ, ನಮ್ಮ ಜೀವಿತದ ಮಾರ್ಗದಲ್ಲಿ ನಾವು ಹೇಗೆ ನಡೆಯಬೇಕೋ ಎಲ್ಲವನ್ನು ದೇವರು ನಮಗೊಂದು ಬೋಧನೆಯನ್ನು ಮಾಡಿ ಮಾರ್ಗದರ್ಶನವನ್ನು ಕೊಡುವ ಈ ಜ್ಞಾನ ವಾಕ್ಯಗಳು ಇದು ಹವಳಕ್ಕಿಂತಲೂ ಶ್ರೇಷ್ಠವಾಗಿದೆ. ಪ್ರಿಯ ದೈವ ಜನರೇ, ಈ ಸತ್ಯವೇದದ ಒಂದೊಂದು ವಾಕ್ಯಗಳು ಕೂಡ ನಮಗೊಂದು ಜ್ಞಾನವನ್ನು ಉಂಟು ಮಾಡುವಂಥದ್ದಾಗಿದೆ. ಈ ವಾಕ್ಯಗಳು ವಿಶೇಷವಾಗಿ ನಮ್ಮೊಬ್ಬೊಬ್ಬರ ಜೀವಿತದಲ್ಲೂ ಕರ್ತನಾದ ಯೆಹೋವನು ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಇದು ಹವಳಕ್ಕಿಂತಲೂ ಶ್ರೇಷ್ಠ. ಹವಳ ಅಂದರೆ ಎಷ್ಟು ಒಂದೊಳ್ಳೆ ಬೆಳೆ ಬಾಳುವ ವಸ್ತು ಅಲ್ವಾ, ಅದಕ್ಕಿಂತಲೂ ಶ್ರೇಷ್ಠವಾಗಿರುವುದು ನೀವು ಆಲಿಸುತ್ತಿರುವ ದೇವರ ವಾಕ್ಯಗಳು. ಹೀಗಿರುವಾಗ ಪ್ರತಿ ದಿನದಲ್ಲೂ ಕೂಡ ಉದಯದಲ್ಲಿಯೇ ದೇವರ ವಾಕ್ಯಗಳನ್ನು ಆಲಿಸುವುದರಿಂದ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಸೌಭಾಗ್ಯವನ್ನು ನಾವು ಪಡೆದುಕೊಳ್ಳುತ್ತಾ ಇದ್ದೇವೆ. ಹೀಗಿರುವಾಗ ವಾಕ್ಯ ಹೇಳ್ತಾ ಇದೆ, ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ, ಇದಕ್ಕೆ ಇಷ್ಟ ವಸ್ತುಗಳು ಯಾವುದು ಕೂಡ ಸಮವಲ್ಲ. ಇವತ್ತು ನಮ್ಮ ಜೀವಿತಗಳಲ್ಲಿ ನಮಗೆ ಅನೇಕ ಇಷ್ಟ ವಸ್ತುಗಳಿರುತ್ತದೆ. ಕೆಲವೊಬ್ಬರಿಗೆ ನೋಡುವಾಗ ಅವರದೇ ಅವರದಾದೊಂದೊಂದೊಂದು ಇಷ್ಟ ವಸ್ತುಗಳು ಇರುತ್ತದೆ. ಆ ಇಷ್ಟ ವಸ್ತುಗಳು ನಮ್ಮ ಆಸೆ, ನಮ್ಮ ಬಯಕೆ, ನಮ್ಮ ಐಶ್ವರ್ಯ ಆಗಿರ್ಬೋದು, ಇದ್ಯಾವುದು ಕೂಡ ಈ ಜ್ಞಾನಕ್ಕೆ ಸಮವಾಗುವುದಿಲ್ಲ. ನಾವು ಅಂದ್ಕೊಳ್ತೀವಿ ನನ್ನ ಇಷ್ಟ ವಸ್ತುಗಳು ಅಂದರೆ ನಾವು ನಮ್ಮ ಇಷ್ಟ ವಸ್ತುಗಳನ್ನು ನಾವು ಬಹಳ ಪ್ರೀತಿ ಮಾಡಿ ತುಂಬ ಜೋಪಾನವಾಗಿ ನೋಡಿಕೊಂಡು ಅದನ್ನು ತುಂಬ ಹೆಮ್ಮೆಯಿಂದ ಉಪಯೋಗಿಸೋದಕ್ಕೆ ನಾವು ಇಷ್ಟಪಡ್ತೀವಿ. ಆದರೆ ಈ ದೇವರ ವಾಕ್ಯಗಳ ಮುಂದೆ, ದೇವರ ದೈವಿಕವಾದ ಜ್ಞಾನದ ಮುಂದೆ ಅದ್ಯಾವುದು ಕೂಡ ಸಮ ಅಲ್ಲ ಅಂತೆ. ಪ್ರಿಯ ದೈವ ಜನರೇ, ಹೀಗಿರುವಾಗ ಪ್ರತಿ ದಿನದಲ್ಲೂ ದೇವರಾದ ಯೆಹೋವನು ನಮ್ಮೊಟ್ಟಿಗೆ ಮಾತನಾಡ್ತಿರುವ ವಾಕ್ಯಗಳು ಎಷ್ಟೋ ಬೆಲೆ ಬಾಳುವಂಥ ಒಂದು ಕಾರ್ಯ. ಯಾಕೆಂದರೆ ಈ ಕಾರ್ಯ, ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುವಾಗ ಯಾವ ಒಂದು ಇಷ್ಟ ವಸ್ತುಗಳು ಕೂಡ ಇದನ್ನು ಸಮವಾಗಿ ಇದು ತೋರಿಸೋದಕ್ಕೆ ಸಾಧ್ಯವಿಲ್ಲ. ಇದರ ಸರಿಸಾಟಿಯಾಗಿ ಯಾವುದು ಕೂಡ ಬರುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೈವ ಜನರೇ, ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಅಷ್ಟು ಪ್ರೀತಿ ಮಾಡುವುದಕ್ಕೋಸ್ಕರವೇ ಆ ಅಮೂಲ್ಯವಾದ ಪ್ರೀತಿಯಿಂದ ನನ್ನ ಮಕ್ಕಳಿಗೆ ನಾನು ಇದನ್ನು ಬೋಧಿಸಬೇಕು, ನನ್ನ ಮಕ್ಕಳು ಇದನ್ನು ಕಲಿಯಬೇಕು, ಇಂಥ ಉತ್ತಮವಾದ ಮಾರ್ಗದಲ್ಲಿ ನಡೆಯಬೇಕು ಅಂತ ಆ ಜ್ಞಾನ ವಾಕ್ಯಗಳನ್ನು ನಮಗೆ ಬೋಧಿಸುತ್ತಾ ಇದ್ದಾರೆ. ದೇವರ ಪ್ರೀತಿ ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ದೊಡ್ಡದು ಆತನ ವಾಕ್ಯಗಳ ಮಹತ್ವ. ಹೀಗಿರುವಾಗ ನಾವು ಅಂದ್ಕೊಳ್ಬಾರ್ದು ಯಾವತ್ತು ನನ್ನ ಬಳಿ ಅಂಥ ವಸ್ತುಗಳಿವೆ, ನನ್ನ ಬಳಿ ಇಂಥ ಆಸ್ತಿ ಇದೆ, ನನ್ನ ಬಳಿ ಅಂಥ ಐಶ್ವರ್ಯ ಇದೆ, ಏ ಅದೇ ಸಾಕು ಬಿಡು, ಅದು ಯಾವುದಕ್ಕೂ ಸಮ ಇಲ್ಲ ಅಂತ ನಾವು ಅಂದುಕೊಳ್ಳುವ ಹಾಗಿಲ್ಲ. ಯಾಕೆಂದರೆ ಅದಕ್ಕೂ ಮೇಲಾದದ್ದು ದೇವರ ವಾಕ್ಯ, ಅದಕ್ಕೂ ಮೇಲಾದದ್ದು ದೇವರ ಜ್ಞಾನ, ಅದಕ್ಕೂ ಮೇಲಾದದ್ದು ದೇವರ ಪ್ರೀತಿ. ಈ ದೈವಿಕವಾದ ಯಾವ ಕಾರ್ಯಗಳು ಕೂಡ ನಮ್ಮ ಬಳಿ ಇರುವಂಥ ವಸ್ತುಗಳಿಗೆ ಇದು ಸರಿಸಾಟಿ ಇಲ್ಲ, ಇದು ಎಲ್ಲದಕ್ಕಿಂತ ಮೇಲಾದದ್ದು. ಯಾಕೆಂದರೆ ಇದಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೈವ ಜನರೇ, ಅಷ್ಟು ಅಮೂಲ್ಯವಾದ ವಾಕ್ಯಗಳನ್ನು ಆಲಿಸುತ್ತಾ ಇರುವ ನಾವು ನಮ್ಮ ಜೀವಿತವನ್ನು ಇದೇ ವಾಕ್ಯಗಳಿಂದ ನಮ್ಮ ಜೀವಿತವನ್ನು ನಾವು ಇನ್ನೂ ಸುಂದರವಾಗಿ ಮಾಡಬಹುದು, ಇನ್ನೂ ಅಮೂಲ್ಯವಾಗಿ ಮಾಡಬಹುದು. ನಮ್ಮ ಜೀವಿತವು ಕೂಡ ಎಲ್ಲರಿಗಿಂತ ಉತ್ತಮವಾಗಿ ಬೆಳೆಯುತ್ತದೆ. ಅದೇ ಉದ್ದೇಶದಿಂದಲೇ ದೇವರು ನಮಗೆ ಆತನ ವಾಕ್ಯಗಳನ್ನು ಬೋಧಿಸುವುದು. ಆ ಜ್ಞಾನ ವಾಕ್ಯಗಳನ್ನು ಪ್ರೀತಿ ಮಾಡುವಾಗ ನಮ್ಮ ಜೀವಿತದಲ್ಲಿ ಏನಿಲ್ಲ ಅಂದರೂ ಕೂಡ ನಾವು ಒಂದೊಳ್ಳೆ ಸಂಪತ್ತುಳ್ಳ ಮನುಷ್ಯರ ರೀತಿಯಲ್ಲಿ ನಾವು ಜೀವಿಸಬಹುದು. ಕರ್ತನ ವಾಕ್ಯಗಳು ಹವಳಕ್ಕಿಂತಲೂ ಶ್ರೇಷ್ಠವಾಗಿದೆ. ನಮ್ಮ ಬಳಿ, ನಿಮ್ಮ ಬಳಿ ಇರುವ ಯಾವ ಇಷ್ಟ ವಸ್ತುಗಳು ಕೂಡ ಇದಕ್ಕೆ ಸಮವಿಲ್ಲ. ಅಂಥ ಶ್ರೇಷ್ಠವಾದ ವಾಕ್ಯ ದೇವರ ವಾಕ್ಯ. ನಾವು ಪ್ರಾರ್ಥನೆ ಮಾಡಿಕೊಳ್ಳವೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ದೇವನೇ, ಹೌದು ಅಪ್ಪ, ನೀನು ನಮಗೆ ಪ್ರತಿನಿತ್ಯವೂ ಬೋಧಿಸುತ್ತಿರುವ ದೇವರ ವಾಕ್ಯಕ್ಕಾಗಿ ಸ್ತೋತ್ರ. ಅಪ್ಪ ಇದು ಜ್ಞಾನ, ಅಪ್ಪ ಈ ಒಂದು ಜ್ಞಾನ ವಾಕ್ಯಗಳು ಇದು ಹವಳಕ್ಕಿಂತಲೂ ಶ್ರೇಷ್ಠ ಅಂತ ಹೇಳಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳ ಜೀವಿತವನ್ನು ಆಶೀರ್ವದಿಸು. ಅಪ್ಪ ಹೌದು, ನೀನು ಅವ್ರನ್ನ ಅಷ್ಟು ಪ್ರೀತಿ ಮಾಡಿ ಈ ವಾಕ್ಯಗಳನ್ನು ಅವರಿಗೆ ಬೋಧಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ಅವರು ಅಳವಡಿಸಿಕೊಂಡು ಅಪ್ಪ ಒಂದೊಳ್ಳೆ ಉತ್ತಮವಾದ ಜೀವಿತವನ್ನು ಅವರು ನಡೆಸುವಂತೆ ಸಹಾಯ ಮಾಡು. ನಿಂತಾನೆ ಕಾರ್ಯ ಮಾಡ್ರಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರ ತಾನೆ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.
ಸಂಪರ್ಕಿಸಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್ ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್ ಬ್ಯಾಂಗ್ಲೋರ್, ಫೋನ್ 9008725814, 9008725815. God bless you.